ಹರಿ, ನೀನೊಬ್ಬ ಲಾಯರ್, ಕೇಸ್ ಬಂದ್ರೆ ತಗೋತೀಯ, ನಿನ್ನನ್ನು ಹೆದರ್ಸ್ತಾರೆ, ಆಗ ನಿನ್ ಕೇಸ್ನ ಕೈಬಿಟ್ರೆ ಮನೆಯವ್ರ ದೃಷ್ಟಿಯಲ್ಲಿ ಹೇಡಿ ಆಗ್ತೀಯ. ಅನಾಥ ಮಕ್ಕಳನ್ನ ರಕ್ಷಿಸೋದು ಯಾರು? ನನ್ ಮಗು ಮುಖ್ಯ ರೀ, ನಾನ್ ಯಾಕೆ ತ್ಯಾಗಮೂರ್ತಿ ಆಗ್ಲಿ? ನೀವು ಈ ಕೇಸ್ ಬಗ್ಗೆ ಮುಂದುವರಿಬೇಡಿ. ಮಿಕ್ಕ ಮಿನಿಸ್ಟರ್ಗಳು ನಿಮ್ ಹಾಗೆ ಹಾರಾಡ್ತಿದಾರ? ಇಲ್ಲ ತಾನೆ, ಪ್ರಪಂಚ ಹೇಗಿದ್ಯೋ ನೀವು ಹಾಗೆ ಇರಿ. ನಾನ್ ಡೆಲ್ಲಿಗೆ ಹೋಗಿದ್ದು, ಗುರುಶಾಂತಪ್ಪನ್ನ ಬೇರೆ ಫ್ಲೈಟ್ ಅಲ್ಲಿ ಕರ್ಕೊಂಡಿದ್ದು, ಇದೆಲ್ಲ ಜ್ವಾಲಾಗಿ ಹೇಗೋ ಗೊತ್ತಾಗ್ಬಿಟ್ಟಿದೆ. ನಮ್ಮನ್ನಲ್ಲೇ ಅವಳ ಪರವಾಗಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾಳೆ ಹನುಮಂತರಾವ್ ಅಹಲ್ಲಿನ ದುಡ್ಡುಗೋಸ್ಕರ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಕಿವಿ ಕಚ್ಚುತ್ತಾರೆ. ಸಾವಿತ್ರಿ ಅವ್ರಿಗೆ ತಿನ್ನೋ ಅನ್ನದಲ್ಲಿ, ಕುಡಿಯೋ ಹಾಲಲ್ಲಿ ವಿಷ ಹಾಕಿದ್ರೆ ಬೆಳಿತಿರೋ ಮಗುಗತಿ ಏನಣ್ಣ? ಆ ಜ್ವಾಲ ಹೊರಗಡೆ ಇದ್ರೆ ತಾನೇ ಪ್ರಾಬ್ಲಮ್. ಈ ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತೀನಿ. ಆ ವಸಂತ ಇದಾನಲ್ಲ, ಎಂಜಿಸಿ ಫ್ಯಾಕ್ಟ್ರಿ ಎಕ್ಸ್ ಎಂಪ್ಲಾಯಿ, ಅವನು ಫೋನ್ ಮಾಡು, ಬರ ಕೇಳು ಇಮಿಡಿಯೇಟ್ ಆಗಿ. ಸೆಕ್ಯೂರಿಟಿ ಪಿ ಸಿಗಳನ್ನ ಡಾಬಾ ಕರ್ಸ್ಕೊಂಡಿದ್ದು ತಪ್ಪಲ್ವೇನ್ರಿ? ಸಾರಿ ಸರ, ನಮ್ಮಿಂದ ತಪ್ಪಾಗದ, ಒಪ್ಕೋತೀನಿ ಸರ. ಆದರೆ ಇದು ನಾನೇ ಮಾಡಿಸಿದ್ದು, ಇದಕ್ಕೆ ನಾನೇ ಕಾರಣ ಅಂತ ಹೇಳಿದ್ರೆ ಮನಸ್ಸು ನೋವಾಗ್ತದೆ ಸರ. ನಮಗೂ ನಿಯತ್ತೆ ಇದೆ ಸರ, ನಿಮ್ಮ ಸಲುವಾಗಿ ಹಗಲು ರಾತ್ರಿ ದುಡಿಯಕ್ಕೆ ಹತ್ತಿದ್ದೀನಿ ಸರ. ಹಿಂಗಿದ್ದು ನೀವು ಈ ರೀತಿ ಮಾತಾಡಿದ್ರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಸರ್. ಬರ್ತೇನೆ ಸರ. ನೋಡ ಹೇಳೇನೆ, ವಸಂತನ ಬಿಡೋಂಗಿಲ್ಲ, ಅವನ ಕಡಿ ಇರೋ ಫೈಲಿಂದ ಆಗಬಾರ್ದಾಗ್ತದ. ಮೊದಲು ಆ ಫೈಲ್ ಕಿತ್ಕೊಡ್ರಿ, ಅವನ ಕೈ ಸಿಕ್ಕಿದ್ರೆ ಮುಗ್ಸಾ ಬಿಡಿ. ಆಯ್ತಣ. ಬೇಗ ಕೊರಿಯರ್ ಮಾಡಿ. ಇಲ್ಲಿಂದ ಹೋದ್ರೆ 7 ಕಿಲೋಮೀಟರ್ ಆಗುತ್ತೆ, ಆಟೋದಲ್ಲಿ ಹೋಗ್ಬೋದಲ್ಲ ಸರ್? ನೋಡಿ, ಅರ್ಜೆಂಟ್ ಆಗಿದ್ದು ಕೊರಿಯರ್ ಎಲ್ಲ ಹೋಗ್ಬೇಕು, ಆಗುತ್ತೆ ಇಲ್ವಾ? ಸರಿ ಕೂತ್ಕೊಳ್ಳಿ ಸರ್, 150 ರೂಪಾಯಿ ಆಗುತ್ತೆ. ವಂಡರ್ಫುಲ್ ಸರ್. ವಸಂತ್ ಇದ್ರಲ್ಲಿ ಏನೇನು ಬರ್ದಿದಾನೋ ಇದೆಲ್ಲ ಜ್ವಾಲಾವರ್ ಕೆಮಿಕಲ್ ಪ್ಲಾಂಟ್ಸ್ ಅಲ್ಲಿ ನಡೆದಿದ್ದು ಹೌದೇ, ಆದ್ರೆ ಈ ಡೀಟೈಲ್ಸ್ ಸಾಕು ಸರ್, ಅವ್ರನ್ನ 100% ಒಳಗಡೆ ಕಳಿಸ್ಬೋದು. ಮತ್ತೆ ನಮ್ಮ ಎಸಿಪಿ ಆತ್ಮಾರಾಮ್ ಅವರು ವಸಂತ ದೊಡ್ಡ ಫ್ರಾಡು, ಅವ್ನು ಬರ್ದಿರೋದೆಲ್ಲ ಬರೀ ಸುಳ್ಳು, ಅದರಲ್ಲಿ ಪರ್ಸನಲ್ ಗ್ರಡ್ಜ್ ಇದೆ ಅಂತೆಲ್ಲ ಹೇಳ್ತಾರೆ. ಆತ್ಮಾರಾಮ್ ಮನ್ಸಲ್ಲಿ ಏನಿದೆಯೋ ಯಾರಿಗೆ ಗೊತ್ತು, ಅವ್ರು ಹೇಳಿದ ನಿಜ ಇದ್ರೂ ಇರಬಹುದು, ಯಾರನ್ನು ನಂಬಕ್ಕಾಗಲ್ಲ. ಇದು ಅವ್ರಿಗೂ ಅನ್ವಯಿಸುತ್ತೆ ಸರ್. ನಿಮ್ದು ಹೇಳಿ, ಎಲ್ಲಿಗೆ ಬಂತು ಸರ್? ನಾನು ವಸಂತನನ್ನು ಭೇಟಿ ಮಾಡ್ಬೇಕಲ್ಲ ಸರ್, ಅವ್ನು ಇಟ್ಕೊಂಡು ರಿಪೋರ್ಟ್ ಮಾಡಿದ್ರೆ ರಿಪೋರ್ಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಕೆರೆಗೆ ಯಾವ್ಯಾವ ಕೆಮಿಕಲ್ಸ್ ಬಿಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೇಸ್ಟೇಜ್ ಎಷ್ಟು ಹಾರ್ಮ್ಫುಲ್ ಆಗಿದೆ ಅಂದರೆ ಫಸ್ಟ್ ಗ್ರೇಡ್ ಕೆಮಿಕಲ್ಸು ಇನ್ನೂ ಹಾರ್ಮ್ಫುಲ್ ಆಗಿರುತ್ತೆ. ನಾನು ರಿಪೋರ್ಟ್ನ ಫರ್ದರ್ ಡೀಟೈಲಿಂಗ್ನಲ್ಲಿದ್ದೀನಿ. 40% ಕೆಮಿಕಲ್ ಅನಾಲಿಸಿಸ್ ಮುಗಿದೋಗಿದೆ ಸರ್, ನಾನು ಇದ್ದಲ್ಲಿಗೆ ಸ್ವಲ್ಪ ವಸಂತ ಕಳಿಸ್ಕೊಡಿ ಸರ್. ಆಯಿತು. ಮಾಡ್ರಿ, ನೀವು ಹೇಳಿದ ಒಂದು ಕೆಲಸನೂ ಆತ್ಮಾರಾಮ್ ಸರಿಯಾಗಿ ಮಾಡಿಲ್ಲ. ರೆಡ್ಡಿ ಕೊಲೆ ಆಯ್ತು, ಕೊಲೆ ಮಾಡಿದವ್ರು ಯಾರು ಅಂತ ಇವತ್ ತನಕ ಗೊತ್ತಾಗಿಲ್ಲ. ಆಸಿಡ್ ದಾಳಿ ಆಯ್ತು, ಹಿಡ್ಕೊಡ್ತೀನಿ ಬಿಡಿ ಸರ್ ಅಂತ ಒಂದ್ ಮಾತು ಆಡ್ಲಿಲ್ಲ. ನಾಣಿ ಅಣ್ಣ ಬೈದದನ್ನೇ ನೆಪ ಮಾಡ್ಕೊಂಡು ಹೊರಟ್ಬಿಟ್ರು. ಬದಲಾಯಿಸ್ಬಿಟ್ರಿ ಅವ್ರನ್ನ, ಆತ್ಮಾರಾಮ್ನ ನೋಡಿದ್ರೆ ನನಗ್ ಭಯ. ಆತ್ಮಾರಾಮ್ ಇಲ್ಡ್ ಆಗೋ ವ್ಯಕ್ತಿ ಅಲ್ಲ, ನನಗೆ ವಸಂತನ ಮೇಲೇನೆ ಅನುಮಾನ. ಯಾವುದಕ್ಕೂ ನೀವು ಆತ್ಮಾರಾಮ್ ಮೇಲೆ ಕಣ್ಣಿಡೋದು ಒಳ್ಳೇದು.